ಸೊ ಇವತ್ತು ನಾವು ಲೋಕಾಯುಕ್ತಕ್ಕೆ ಒಂದು ದೂರನ್ನ ನಾವು ಕೊಟ್ಟಿದ್ವಿ. ಮಾನ್ಯ ಲೋಕಾಯುಕ್ತರವ್ರನ್ನ ಭೇಟಿ ಮಾಡಿ ಅರಗ ಜ್ಞಾನೇಂದ್ರ ಅವರು ಏನು ನಮ್ಮ ಗೃಹ ಮಂತ್ರಿಗಳಿದಾರೋ ಈ ಒಂದು ಜಿ ಕ್ಯಾಟಗರಿಯ ಸೈಟ್ ಅಲ್ಲಿ ವಾಮ ಮಾರ್ಗದ ಮುಖಾಂತರ ಬೇರೆ ಕಡೆಗೆ ಆರ್ ಎಂ ಬಿ ಸೆಕೆಂಡ್ ಸ್ಟೇಜ್ ಅಂತ ಒಂದು ಬೆಲೆ ಬಾಳ್ತಕ್ಕಂತ ಏರಿಯಾದಲ್ಲಿ ಬದಲಿ ಸೈಟ್ ಅನ್ನ ತಗೊಳ್ಳೋದಕ್ಕೆ ಬಿ ಡಿ ಎ ಕಮಿಷನರ್ ಮೇಲೆ ಒತ್ತಾಯ ಏರಿ ತಗೊಂಡಿದ್ದಾರೆ. ಬಿ ಡಿ ಎ ಕಮಿಷನರ್ ಅವ್ರಿಗೆ ಮತ್ತೆ ಇದೆಲ್ಲದಕ್ಕೂ ಗೊತ್ತಿದೆ, ರಾಜೇಶ್ ಗೌಡರಿಗೂ ಗೊತ್ತಿದೆ. ಜಿ ಕ್ಯಾಟಗರಿಗಳನ್ನ ಕೊಡೋ ಸೈಟ್ ಗಳನ್ನ ಕೊಡೋದು ಯಾವುದೇ ರೀತಿ ಕಾನೂನು ಇಲ್ಲ ಅಂತ ಹೇಳಿ ಲಾಸ್ಟ್ ಇಯರ್ ಸೆಪ್ಟೆಂಬರ್ 2021 ಸುಪ್ರೀಂ ಕೋರ್ಟ್ ಹೇಳಿದೆ ಈ ತರ ಬದಲಿ ನಿವೇಶಗಳನ್ನು ಕೊಡಬಾರ್ದು ಅಂತ ಹೇಳಿ. ಸೊ ಇಷ್ಟೆಲ್ಲಾ ಕಾನೂನುಗಳಿದ್ರು ಒಂದು ವಾಮ ಮಾರ್ಗದ ಮುಖಾಂತರ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಅರಗ ಜ್ಞಾನೇಂದ್ರ ಅವರಿಗೆ ಒಂದು ಬಿ ಡಿ ಎದ ಒಂದು ಜಿ ಕ್ಯಾಟಗರಿ ಸೈಟ್ ಅನ್ನ ಅಲಾಟ್ ಮಾಡಿದರೆ ಇಲ್ಲೀಗಲ್ ಆಗಿ. ಇದರ ವಿರುದ್ಧ ಒಂದು ತನಿಖೆ ಆಗಬೇಕು. ಯಾಕಂದ್ರೆ ಇದು ಒಂದೇ ಅಲ್ಲ, ಬರೀ ಮೂರ್ನಾಲ್ಕು ಮಂದಿಗೆ ಅಲಾಟ್ ಆಗಿರೋದಲ್ಲ, ರಾಜ್ಯದಲ್ಲಿ ಬೆಂಗಳೂರಲ್ಲಿ ಮಹಾನಗರದಲ್ಲಿ ಈ ತರ ಸುಮಾರು ಕೇಸಸ್ ಗಳಲ್ಲಿ ಈ ತರ ಜಿ ಕ್ಯಾಟಗರಿ ಸೈಟ್ ಗಳನ್ನ ಇಲ್ಲೀಗಲ್ ಆಗಿ ಹಾಕಿದರೆ ಮಾನ್ಯ ಲೋಕಾಯುಕ್ತರವರು ತನಿಖೆ ಮಾಡಿದ್ರೆ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ, ಇದೊಂದು ದೊಡ್ಡ ಮಟ್ಟದ ಹಗರಣದಿಂದ ಯಾರು ಪ್ರಭಾವಿಗಳಿದಾರೋ ಅವರೆಲ್ಲಾರನ್ನು ಜೈಲಿಗೆ ಕಳಿಸಬಹುದು. ಆ ತರ ಒಂದು ದೊಡ್ಡ ಮಟ್ಟದ ಪ್ರಕರಣ. ಅರಗ ಜ್ಞಾನೇಂದ್ರ ಅವರು ಇವತ್ತು ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಆಗ್ತಾ ಇಲ್ಲ, ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ, ಆದ್ರೂ ಏನು ಮಾಡಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ತರ ಭ್ರಷ್ಟಾಚಾರದ ಮುಖಾಂತರ ಜಿ ಕ್ಯಾಟಗರಿ ಸೈಟ್ ಬೇಕಂತ ಹೋಗಿದಾರಲ್ಲ ಜ್ಞಾನೇಂದ್ರ ಅವರೇ, ನಿಮಗೇನಾದ್ರು ಒಂದ್ ಸ್ವಲ್ಪನಾದ್ರೂ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಮೊದಲು ನೀವು ರಾಜೀನಾಮೆ ಕೊಡಿ. ಬೊಮ್ಮಾಯಿ ಅವರೇ, ಮುಖ್ಯಮಂತ್ರಿಗಳೇ, ನಿಮ್ಗೇನಾದ್ರೂ ರಾಜ್ಯದ ಜನತೆ ಮೇಲೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಈ ಒಂದು ಭ್ರಷ್ಟಾಚಾರ ಮಾಡ್ತಾ ಇರೋ ಅರಗ ಜ್ಞಾನೇಂದ್ರ ಅವನ ಮೊದಲು ನೀವು ಕ್ಯಾಬಿನೆಟ್ ಇಂದ ಕೈ ಬಿಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ.